ಹಾಯ್ ಎಲ್ರಿಗೂ ನಮಸ್ಕಾರ ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದರೆ ಇಂಡೆಕ್ಸ್ ನಮಗೆ ಫ್ಲಾಟ್ ಆಗಿ ಕ್ಲೋಸಿಂಗ್ನ ಕೊಟ್ಟಿದೆ ಬೆಳಗಿನ ಸೆಷನ್ನಲ್ಲಿ ಮಾರ್ಕೆಟಲ್ಲಿ ವೀಕ್ನೆಸ್ ಕಾಣಿಸ್ತಿತ್ತು ನಿಫ್ಟಿ ನಮಗೆ 16,900 ಲೆವೆಲ್ ಕೆಳಗಡೆ ಟ್ರೇಡ್ ಮಾಡ್ತಿತ್ತು ಮತ್ತೆ ಅಲ್ಲಿಂದ ಒಂದು ಬೈಯಿಂಗ್ ಕಾಣಿಸ್ತು ನಿಫ್ಟಿ 17,130 ಲೆವೆಲ್ ಮೇಲೆ ಟ್ರೇಡ್ ಮಾಡ್ತಿತ್ತು ಬಟ್ ಮತ್ತೆ ಮಧ್ಯಾಹ್ನ ಸೆಲ್ಲಿಂಗ್ ಪ್ರೆಷರ್ ಕಾಣಿಸಿದೆ ಅದಕ್ಕೆ ಇಲ್ಲಿ ನಮಗೆ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ ಹಾಗೆ ನಾವು ಎಫ್ಐಐ ಡೇಟಾ ನೋಡಿದಾಗ ಸೋ ಇವತ್ತಿನ ಡೇಟಾ ಇನ್ನು ಬಂದಿಲ್ಲ ಸೋ ಕಳೆದ 4 ಟ್ರೇಡಿಂಗ್ ಸೆಷನ್ ನ ಡೇಟಾ ನೋಡಿದಾಗ ಸೋ ಎಫ್ಐಐ ಇಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ನ ಮಾಡ್ತಿದ್ದಾರೆ ಡಿಐಐ ಬಯರ್ಸ್ ಆಗಿದ್ದಾರೆ ಬಟ್ ಏನು ಎಫ್ಐಐ ಸೆಲ್ ಮಾಡ್ತಿದ್ದಾರೆ ಅಷ್ಟು ಅಮೌಂಟ್ ಅನ್ನು ಡಿಐಐ ಅವರು ಪರ್ಚೇಸ್ ಮಾಡ್ತಿಲ್ಲ ಸೋ ಆ ಕಾರಣದಿಂದ ನಮಗೆ ಇಲ್ಲಿ ಒಂದು ಫಾಲ್ ನೋಡೋದಕ್ಕೆ ಸಿಗ್ತಿದೆ ಹಾಗೆ ಇವತ್ತಿನ ಶೇರ್ ಗಳನ್ನು ಗಮನಿಸಿದಾಗ ಟಾಪ್ ಗೇನರ್ ಅಲ್ಲಿ ನಮಗೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಕಾಣಿಸ್ತಿದೆ ಇದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಎಲ್ಐಸಿ ಏನಿದ್ದಾರೆ ಸೋ ಅವರು ತಮ್ಮ ಸ್ಟೇಕ್ ಅನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ ಕೋಟಕ್ ಮಹೀಂದ್ರ ಬ್ಯಾಂಕ್ ಅಲ್ಲಿ ಇದಕ್ಕೆ ಅವರಿಗೆ ಆರ್ಬಿಐನ ಅಪ್ರೂವಲ್ ಕೂಡ ಸಿಕ್ಕಿದೆ ಅದೇ ರೀತಿ ಎಚ್ಸಿಎಲ್ ಟಿಸಿಎಸ್ ಇನ್ಫೋಸಿಸ್ ಸೋ ಐಟಿ ಸೆಕ್ಟರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬೆಳಗ್ಗೆ ಕೂಡ ನಾನು ಹೇಳಿದೆ ಐಟಿ ಮತ್ತೆ ಫಾರ್ಮಾ ಮೇಲೆ ಗಮನ ಇಡಿ ಅಂತ ಬಟ್ ಫಾರ್ಮಾದಲ್ಲಿ ನಮಗೆ ಫಾಲ್ ಕಾಣಿಸ್ತಿದೆ ಐಪಿಓ ವಿಚಾರಕ್ಕೆ ಬಂದಾಗ ಸ್ಟಾರ್ ಹೆಲ್ತ್ ಐಪಿಓ ನಾಳೆ ಓಪನ್ ಆಗ್ತಿದೆ ಸಬ್ಸ್ಕ್ರಿಪ್ಷನ್ ಗೆ ಸೋ ಇಲ್ಲಿ ಗ್ರೇ ಮಾರ್ಕೆಟ್ ಅಲ್ಲಿ ನಮಗೆ ಯಾವುದೇ ರೀತಿಯ ಪ್ರೀಮಿಯಂ ಕಾಣಿಸ್ತಿಲ್ಲ 10 ರೂಪಾಯಿ ಕಾಣಿಸ್ತಿದೆ ಸೋ ಇಲ್ಲಿ ಕೊನೆ ದಿನ ನಾವು ಅಪ್ಲೈ ಮಾಡೋದು ಒಳ್ಳೆದು ಕ್ಯೂಐಬಿ ಮತ್ತೆ ಎನ್ಐಐ ಸಬ್ಸ್ಕ್ರಿಪ್ಷನ್ ನ ನೋಡಬೇಕಾಗುತ್ತೆ ಹಾಗೆ ಗ್ರೇ ಮಾರ್ಕೆಟ್ ಅಲ್ಲಿ ಏನಾದರೂ ಒಂದು ಪ್ರೀಮಿಯಂ ಅಲ್ಲಿ ಜಂಪ್ ಕಾಣಿಸಿದ್ರೆ ಕೊನೆ ದಿನ ಅಪ್ಲೈ ಮಾಡೋದು ಒಳ್ಳೆದು ಹಾಗೆ ಟೆಗಾ ಇಂಡಸ್ಟ್ರೀಸ್ ನ ಐಪಿಓ ಗ್ರೇ ಮಾರ್ಕೆಟ್ ಪ್ರೀಮಿಯಂ 300 ರೂಪಾಯಿ ಕಾಣಿಸ್ತಿದೆ ಸೋ ಇಲ್ಲಿ ಒಂದು ಲಾಟ್ ಗೆ ಇವತ್ತಿನ ದಿನದಲ್ಲಿ 10,000 ಪ್ರಾಫಿಟ್ ನಮಗೆ ಕಾಣಿಸ್ತಿದೆ ಸೋ ಈ ಐಪಿಓ ನಮಗೆ ಡಿಸೆಂಬರ್ 1 ಕ್ಕೆ ಓಪನ್ ಆಗುತ್ತೆ ಗೋ ಫ್ಯಾಷನ್ ಐಪಿಓ ನಾಳೆ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗೋದಿದೆ ಸೋ ಯಾರ್ಯಾರಿಗೆ ಸಿಕ್ಕಿದೆ ಸೋ ಇಲ್ಲಿ ಗ್ರೇ ಮಾರ್ಕೆಟ್ ಅಲ್ಲಿ ನಿಮಗೆ 480 ರಿಂದ 500 ರೂಪಾಯಿ ಗ್ರೇ ಮಾರ್ಕೆಟ್ ಕಾಣಿಸ್ತಿದೆ ಇಲ್ಲಿ ನಿಮಗೆ 10,000 ಪ್ರಾಫಿಟ್ ಆಗುವಂತ ಸಾಧ್ಯತೆ ಇದೆ ಸೋ ಲಿಸ್ಟಿಂಗ್ ಡೇ ಸ್ಟ್ರಾಟಜಿ ಹೇಗಿರಬೇಕು ಅಂದ್ರೆ ನನ್ನನ್ನ ಕೇಳಿದ್ರೆ ಸೋ ನಾನು ಈ 10,000 ನನಗೆ ಏನು ಸಿಕ್ತಿದೆ ಸೋ ಅದನ್ನ ಕಂಪ್ಲೀಟ್ ಆಗಿ ಬುಕ್ ಮಾಡ್ಕೊತಿದ್ದೆ ನನಗೆ ಏನಾದರೂ ಅಲಾಟ್ಮೆಂಟ್ ಸಿಕ್ಕಿದ್ರೆ ಏನಕ್ಕೆ ಅಂದ್ರೆ ಗೋ ಫ್ಯಾಷನ್ ನ ಫೈನಾನ್ಷಿಯಲ್ ಕಂಡೀಷನ್ಸ್ ಏನಿದೆ ಅಷ್ಟು ಸರಿ ಇಲ್ಲ ಇದು ಲೀಡಿಂಗ್ ಬ್ರ್ಯಾಂಡ್ ಏನು ಅಂದ್ರೆ ನಮಗೆ ಲೇಡೀಸ್ ಬಾಟಮ್ ವೇರ್ ಏನಿದೆ ಅದರಲ್ಲಿ ಬಟ್ ಫೈನಾನ್ಷಿಯಲ್ಸ್ ಅಷ್ಟು ಸರಿ ಇಲ್ಲ ಅರ್ನಿಂಗ್ ಪರ್ ಶೇರ್ ಕೂಡ ನೆಗೆಟಿವ್ ಅಲ್ಲಿ ಇದೆ ಸೊ ಫಂಡಮೆಂಟಲ್ಸ್ ನ ನೋಡಬೇಕಾಗುತ್ತೆ ಮುಂದಿನ 2-3 ಕ್ವಾರ್ಟರ್ಲಿ ರಿಸಲ್ಟ್ ಹೇಗೆ ಬರುತ್ತೆ ಅದರ ಮೇಲೆ ಬಟ್ ಲಾಂಗ್ ಟರ್ಮ್ ಹೋಲ್ಡ್ ಮಾಡೋರು ಸ್ವಲ್ಪ ರಿಸ್ಕ್ ಅಂತಾನೆ ಹೇಳ್ತೀನಿ ಸೊ ನಿಮ್ಗೆ ಏನು ಪ್ರಾಫಿಟ್ ಸಿಗ್ತಿದೆ ಅದು ಒಂದು ಒಳ್ಳೆಯ ಪ್ರಾಫಿಟ್ ಆಗಿದೆ ಈ ಐಪಿಓನಲ್ಲಿ ಅದನ್ನು ನೀವು ಬುಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅಥವಾ ನೀವೇನಾದರೂ ಒಂದು ರಿಸ್ಕ್ ತಗೋತೀನಿ ನೋಡ್ತೀನಿ ಸೊ ಈ ಇದಕ್ಕಿಂತ ಒಂದು ಒಳ್ಳೆಯ ರಿಟರ್ನ್ ಸಿಗ್ಬೋದು ಅಂತಿದ್ರೆ ಸೊ ನಾರ್ಮಲ್ ಸ್ಟ್ರಾಟಜಿ ಏನು ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಅರ್ಧ ಶೇರ್ಗಳು ಅಂದರೆ 10 ಶೇರ್ಗಳನ್ನು ಸೆಲ್ ಮಾಡೋದು ಮಿಕ್ಕಿದ 11 ಹೋಲ್ಡ್ ಮಾಡೋದು ಸೊ ಈ ರೀತಿಯ ಸ್ಟ್ರಾಟಜಿನ ಕೂಡ ಅಪ್ಲೈ ಮಾಡ್ಬೋದು ಸೊ ರಿಸ್ಕ್ ಟೇಕರ್ಸ್ ಯಾರು ಇರ್ತಾರೆ ಅವರು ಸೊ ಫಸ್ಟ್ ಟೈಮ್ ನಿಮಗೆ ಐಪಿಓ ಅಲಾಟ್ ಆಗಿದೆ ಅಂದರೆ ನಿಮ್ಗೆ ಏನು ರಿಟರ್ನ್ ಸಿಗ್ತಿದೆ ಅದು ತುಂಬ ಒಳ್ಳೆಯ ಒಂದು ರಿಟರ್ನ್ ಅಂತ ನನ್ನ ಭಾವನೆ ಸೊ ನೀವಿಲ್ಲಿ ಲಿಸ್ಟಿಂಗ್ ದಿನನೇ ಒಂದು ಪ್ರಾಫಿಟ್ ಬುಕಿಂಗ್ ಬಗ್ಗೆ ಯೋಚನೆ ಮಾಡ್ಬೋದು ಸೊ ಮಿಕ್ಕಿದ ನಿರ್ಧಾರ ಏನಿದೆ ಅದು ನಿಮ್ಮದು ಸೊ ನೀವು ಅದರ ಮೇಲೆ ಡಿಸಿಷನ್ನ ತಗೋಬೋದು ಸೊ ಇಲ್ಲಿ ವೀಕೆಂಡ್ ಅಲ್ಲಿ ಒಂದು ಪೋಲನ್ನು ಮಾಡಿರ್ತಾರೆ ಸೊ ಎಕನಾಮಿಕ್ ಟೈಮ್ಸ್ ಅವರು ಸೊ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಯಾರಿದ್ದಾರೆ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಸೊ ಅವರು ಇಲ್ಲಿಂದ 5-10% ಮಾರ್ಕೆಟ್ನಲ್ಲಿ ನಮಗೆ ಇನ್ನೂ ಕರೆಕ್ಷನ್ ಬರ್ಬೋದು ಅಂತ ಹೇಳಿದ್ದಾರೆ ಬಟ್ ಇದನ್ನು ನಂಬಿಕೊಂಡು ನಾವು ಇಲ್ಲಿ ನಮ್ಮ ಶೇರ್ಗಳು ಏನಿದೆ ಅದನ್ನು ಸೆಲ್ ಮಾಡಿ ಮತ್ತೆ 10% ಡಿಪ್ ಬಂದಾಗ ಬೈ ಮಾಡ್ತೀವಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು ಸೊ ಇಲ್ಲಿ ಇವ್ರು ಯಾರ್ಯಾರು ದೊಡ್ಡ ಇನ್ವೆಸ್ಟರ್ಸ್ ಅಂತ ನಾವು ಕರಿತೀವಿ ಅವರು ಆಪರೇಟರ್ಸ್ ಕೂಡ ಆಗಿರ್ತಾರೆ ಸೊ ಈ ರೀತಿಯ ನ್ಯೂಸ್ಗಳನ್ನು ಸ್ಪ್ರೆಡ್ ಮಾಡ್ತಾರೆ ಮತ್ತೆ ಅಲ್ಲಿಂದ ನಮಗೆ ಬೌನ್ಸ್ ಬ್ಯಾಕ್ ಬಂದಾಗ ಸೊ ನಾವಿಲ್ಲಿ ಅಂದರೆ ರೀಟೇಲ್ ಇನ್ವೆಸ್ಟರ್ಸ್ ಯಾರಿದ್ದೀವಿ ಸೊ ಅವರು ಲಾಸ್ನಲ್ಲಿ ಎಂಡ್ ಆಗಬೇಕಾಗತ್ತೆ ಸೊ ಈ ರೀತಿಯ ನ್ಯೂಸ್ಗಳನ್ನು ಜಸ್ಟ್ ನಾವು ಅಬ್ಸರ್ವ್ ಮಾಡಬೇಕು ಮತ್ತು ನಮಗೆ ಡಿಪ್ ಸಿಕ್ಕಿದಾಗ ಖಂಡಿತವಾಗ್ಲೂ ನಾವು ಬೈ ಮಾಡ್ತಾ ಇರಬೇಕು ಹಾಗೆ ಇವರಿಲ್ಲಿ ICICI ಬ್ಯಾಂಕ್ L&T HCL ಟೆಕ್ ರಿಲಯನ್ಸ್ ಇನ್ಫೋಸಿಸ್ ಸೊ ಇಂತಹ ಬ್ಲೂ ಚಿಪ್ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಒಂದು ರೆಕಮೆಂಡೇಷನ್ನ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ನೋಡಬೇಕಾಗುತ್ತೆ ಮಾರ್ಕೆಟ್ ಏನಿದೆ 2020 ಏನು ಕರೆಕ್ಷನ್ ಆಗಿತ್ತು ಅದನ್ನು ಬಿಟ್ಟರೆ 2 ವರ್ಷದಲ್ಲಿ ಈಗ ನಮಗೆ ನೋಡಕ್ಕೆ ಸಿಗ್ತಿರೋ ಅತಿ ದೊಡ್ಡ ಕರೆಕ್ಷನ್ ಇದು ಸೊ ಇಲ್ಲಿ ಮಾರ್ಕೆಟ್ ನಮಗೆ 10%ನಷ್ಟು ಡೌನ್ ಸೈಡಲ್ಲಿ ಕಾಣಿಸ್ತಿದೆ ಲೈಫ್ ಟೈಮ್ ಹೈಯಿಂದ ಹಾಗೆ ಇಲ್ಲಿ ಒಂದು ಪ್ರೆಡಿಕ್ಷನ್ ಬರ್ತಿದೆ ಅಂದರೆ ಫೆಬ್ರವರಿ ಹೊತ್ತಿಗೆ ಮಾರ್ಕೆಟ್ ನಮಗೆ ಮತ್ತೆ ಅಂದರೆ ನಿಫ್ಟಿ 18,000 ದಿಂದ 19,000 ಲೆವೆಲಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಸೊ ಅದಕ್ಕೆ ನಾನು ಹೇಳೋದು ಒಳ್ಳೊಳ್ಳೆ ಸ್ಟಾಕ್ಗಳನ್ನು ಈ ಲೆವೆಲಲ್ಲಿ ಬೈ ಮಾಡಿ ಸೊ 3-4 ತಿಂಗಳಲ್ಲಿ ನಿಮಗೆ ಒಳ್ಳೆಯ ಒಂದು ರಿಟರ್ನ್ ಸಿಗುತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಯಾರ್ಯಾರಿದ್ದೀರಾ ಅವರು ಕೂಡ ಅಷ್ಟೇ ಸೊ ನೀವು ಹೇಳ್ತಾ ಇದ್ರಿ ನಾನು ಕ್ವೆಶನ್ ಆ್ಯಂಡ್ ಆನ್ಸರ್ ಸೆಷನ್ ಮಾಡಿದಾಗ ಸೊ ನಿಮ್ಮ ಹತ್ರ 1 ಲಕ್ಷ ಇದೆ 2 ಲಕ್ಷ ಇದೆ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಶೇರ್ಗಳು ಯಾವುದು ಅಂತ ಸೊ ಇಲ್ಲಿ ನೀವು ನೋಡಿದಾಗ ICICI ಬ್ಯಾಂಕ್ L&T HCL ಟೆಕ್ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ಫೋಸಿಸ್ ಸೊ ಈ 5 ಶೇರ್ಗಳನ್ನೇ ನೀವು ಬೈ ಮಾಡಿದ್ರು ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆಯ ರಿಟರ್ನ್ ಸಿಗುತ್ತೆ ಮುಂದಿನ 3-4 ತಿಂಗಳಲ್ಲಿ
ಡಿಸೆಂಬರ್ ಮಂತಲ್ಲಿ ಈಕ್ವಿಟಿ ಮಾರ್ಕೆಟ್ ಹೇಗಿರುತ್ತೆ ಇಂಡಿಯಾದಲ್ಲಿ ಅಂತ ನೋಡಿದ್ರೆ, ಸೊ ಇಲ್ಲಿ ನಮಗೆ ಕೋವಿಡ್ನ ಕನ್ಸರ್ನ್ ಇನ್ನೂ ನೋಡೋದಕ್ಕೆ ಸಿಗ್ಬೋದು. ಅದೇ ರೀತಿ ತುಂಬ ದೇಶಗಳಲ್ಲಿ ಈಗ ಈ ಹೊಸ ವೇರಿಯಂಟ್ ಏನಿದೆ ಅದು ಪತ್ತೆ ಆಗ್ತಿದೆ. ಸೊ ಅದರ ಎಫೆಕ್ಟ್ ಏನಾಗುತ್ತೆ ಅದನ್ನು ಗಮನಿಸಬೇಕಾಗುತ್ತೆ. ಹಾಗೆ ಇಲ್ಲಿ ಮಾರ್ಕೆಟಲ್ಲಿ ನಮಗೆ 17,350 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಕಾಣಿಸ್ತಿದೆ, ಹಾಗೆ 16,400 ಕೂಡ ಒಂದು ಸಪೋರ್ಟ್ ಇದೆ. ಸೊ ಮಾರ್ಕೆಟ್ ಏನಾದರೂ ಕಂಟಿನ್ಯೂಸ್ ಆಗಿ 17,100 ಕೆಳಗೆ ಕ್ಲೋಸಿಂಗ್ನ ಕೊಟ್ಟರೆ, ಸೊ 16,400 ಲೆವೆಲ್ ನಮಗೆ ನೋಡೋದಕ್ಕೆ ಸಿಗ್ಬೋದು. ಸೊ 16,400 ಕೆಳಗೆ ಹೋಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಕ್ರೂಡ್ ಆಯಿಲ್ ಪ್ರೈಸ್ ಏನಿದೆ ಅದು ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಅಲ್ಲಿ ಕೂಡ ನಮಗೆ ಪ್ರೆಷರ್ ನೋಡೋದಕ್ಕೆ ಸಿಗ್ತಿದೆ. ಸೊ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಬಾಂಡ್ ಕಡೆ ಹೋಗ್ತಿದೆ. ಸೊ ಲಾಸ್ಟ್ ಟೈಮ್ ನಮಗೆ ಕೋವಿಡ್ ಟೈಮಲ್ಲಿ ಈ ಇನ್ವೆಸ್ಟ್ಮೆಂಟ್ ಏನಿತ್ತು ಅದು ಗೋಲ್ಡ್ನತ್ತ ಹೋಗಿತ್ತು, ಬಟ್ ಈಗ ಬಾಂಡ್ಗಳಲ್ಲಿ ಇನ್ವೆಸ್ಟ್ಮೆಂಟ್ನ ಮಾಡ್ತಿದ್ದಾರೆ. ಸೊ ಇಲ್ಲಿ ನಮಗೆ ಅದಾನಿ ಗ್ರೀನ್ ಎನರ್ಜಿ ಟಾಟಾ ಪವರಲ್ಲಿ ಒಂದು ನ್ಯೂಸ್ ನೋಡೋದಕ್ಕೆ ಸಿಗ್ತಿದೆ. ಸೊ ಗೌರ್ಮೆಂಟ್ನ ಮಿನಿಸ್ಟ್ರಿ ಏನಿದೆ ರಿನ್ಯೂವೆಬಲ್ ಎನರ್ಜಿ, ಅವರು ಇಲ್ಲಿ ಏನು ಡಿಸ್ಕಸ್ ಮಾಡಿದ್ದಾರೆ ಅಂದರೆ, 4,500 crore ಸೋಲಾರ್ ಪ್ರಾಜೆಕ್ಟಲ್ಲಿ ಅವರು ಡಿಪ್ಲಾಯ್ ಮಾಡಬೇಕು ಅಂತ ಇದ್ದರು. ಸೊ ಅದನ್ನು ಈಗ ಇನ್ಕ್ರೀಸ್ ಮಾಡಿ 19,500 crore ಮಾಡಿದ್ದಾರೆ. ಸೊ ಇದರಿಂದ ನಮಗೆ ಟಾಟಾ ಪವರ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಇನ್ಫ್ರಾಸ್ಟ್ರಕ್ಚರ್, ಲಾರ್ಸನ್ ಆ್ಯಂಡ್ ಟರ್ಬೊ, ಕೋಲ್ ಇಂಡಿಯಾ, ಸೊ ಈ ಕಂಪನಿಗಳಿಗೆ ಒಂದು ಒಳ್ಳೆಯ ಆರ್ಡರ್ ಬುಕ್ ಸಿಗುವಂಥ ಸಾಧ್ಯತೆ ಇದೆ. ಸೊ ಸೋಲಾರಲ್ಲಿ ಲಾರ್ಸನ್ ಆ್ಯಂಡ್ ಟರ್ಬೊ ಕೋಲ್ ಇಂಡಿಯಾಗೆ ಏನು ಕೆಲಸ ಅಂತ ನೋಡಿದ್ರೆ, ಸೊ ಇಲ್ಲಿ ಸೋಲಾರ್ ಪ್ಯಾನಲ್ಗಳನ್ನು ಡಿಪ್ಲಾಯ್ ಮಾಡೋದು ಅಷ್ಟೇ ಅಲ್ಲದೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ಕೂಡ ಇರುತ್ತೆ. ಸೊ ಕನ್ಸ್ಟ್ರಕ್ಷನ್ ಕಂಪನೀಸ್ ಕೂಡ ಇಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ನೀವು ಹೇಳ್ಬೋದು ಟಾಟಾ ಪವರಲ್ಲಿ ಇಷ್ಟೊಂದು ಒಳ್ಳೆಯ ನ್ಯೂಸ್ಗಳು ಬರುತ್ತಿದೆ. ಸೊ ಮೊನ್ನೆ ಕೂಡ ಅಷ್ಟೇ ತಮಿಳ್ನಾಡು ಗೌರ್ಮೆಂಟ್ ಕೂಡ ಇವರಿಗೆ ಒಂದು ಪ್ರಾಜೆಕ್ಟನ್ನು ಕೊಟ್ಟಿದ್ರು. ಸೊ ಆದರೂ ಇಲ್ಲಿ ನಮ್ಗೆ ಏನಕ್ಕೆ ವೀಕ್ನೆಸ್ ಕಾಣಿಸ್ತಿದೆ ಅಂತ ಸೊ ನಾನು ಹೇಳ್ತಾ ಇರ್ತೀನಿ. ಟಾಟಾ ಪವರ್, ಟಾಟಾ ಮೋಟರ್ ಏನಿದೆ ಅದು ನಮಗೆ ಲಾಂಗ್ ಟರ್ಮ್. ಸೊ ಅವರು ಈ ಪ್ರಾಜೆಕ್ಟ್ಗಳನ್ನು ಮುಗಿಸ್ಬೇಕು, ಅದರಿಂದ ಅವರಿಗೆ ರೆವೆನ್ಯೂ ಬರಬೇಕು. ಸೊ ಅಲ್ಲಿ ನಮಗೆ ಟಾಟಾ ಪವರ್ ಮತ್ತು ಟಾಟಾ ಮೋಟರಲ್ಲಿ ರಿಟರ್ನ್ಸ್ ನೋಡೋದಕ್ಕೆ ಸಿಗೋದು. ಸೊ ಆದ್ದರಿಂದ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಮಾತ್ರ ಇಂಥ ಶೇರ್ಗಳಲ್ಲಿ ಬೈಯಿಂಗ್ನ ಮಾಡಿ, ಶಾರ್ಟ್ ಟರ್ಮ್ ನಿಮ್ಮ ಡ್ಯೂರೇಷನ್ ಇತ್ತು ಅಂದರೆ ಅವಾಯ್ಡ್ ಮಾಡೋದು ಒಳ್ಳೆಯದು. ಹಾಗೆ ರಿಲಯನ್ಸ್ ಇಂಡಸ್ಟ್ರಿ ಅವರ ಟಾರಿಫ್ ಪ್ರೈಸ್ಗಳನ್ನು ಇನ್ಕ್ರೀಸ್ ಮಾಡಿದರು. ಸೊ ಆ ಕಾರಣದಿಂದ ನಮಗೆ ಒಳ್ಳೆಯ ಒಂದು ರನ್ ನೋಡೋದಕ್ಕೆ ಸಿಕ್ತಿದೆ. ಸೊ 2,500 ಶೇರ್ ಹೋಗಿತ್ತು, ಬಟ್ ಅಲ್ಲಿಂದ ಮತ್ತೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ನೋಡೋದಕ್ಕೆ ಸಿಗ್ತಿದೆ. ಅದೇ ರೀತಿ ಇನ್ನೊಂದು ನ್ಯೂಸ್ ಏನು ಅಂದರೆ, ಯು ಕೆನ ಬ್ರಿಟಿಷ್ ಟೆಲಿಕಾಮ್ ಏನಿದೆ ಅದರಲ್ಲಿ ಕೂಡ ಮುಕೇಶ್ ಅಂಬಾನಿ ಅವರು ಬಿಡ್ಡಿಂಗ್ನ ಮಾಡಿದ್ದಾರೆ. ಸೊ ಅದರಲ್ಲೂ ಕೂಡ ಅವರು ಸ್ಟೇಕನ್ನು ಬೈ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಜಿಯೋನ ಅವರು ಯು ಕೆಗೆ ತೊಗೊಂಡೋಗುವಂಥ ಸಾಧ್ಯತೆಗಳು ಕೂಡ ಕಾಣಿಸ್ತಿದೆ. ಸೊ ಇದೇ ನ್ಯೂಸಿಂದ ನಮಗೆ ರಿಲಯನ್ಸಲ್ಲಿ ಒಂದು ಒಳ್ಳೆಯ ರನ್ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ಇಲ್ಲಿ ಇವತ್ತು ಏನು ಲೋಕಸಭೆಯಲ್ಲಿ ನಮಗೆ ಅಧಿವೇಶನ ನಡೀತು, ಅದರಲ್ಲಿ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ, ಬಿಟ್ಕಾಯಿನ್ನ ಯಾವುದೇ ರೀತಿ ಕರೆನ್ಸಿಯಾಗಿ ಕನ್ಸಿಡರ್ ಮಾಡುವಂತಹ ಯಾವುದೇ ರೀತಿಯ ಒಂದು ಪ್ರಪೋಸಲ್ ಅವ್ರ ಮುಂದೆ ಇಲ್ಲ. ಸೊ ಆ ರೀತಿಯ ಯಾವುದೇ ಒಂದು ಡಿಸಿಷನ್ನ ಅವರು ತೊಗೊಳ್ಳಲ್ಲ ಅಂತ. ಸೊ ಮುಂದಿನ ದಿನಗಳಲ್ಲಿ ನಮಗೆ ಈ ಬಿಲ್ ಕೂಡ ಪಾಸ್ ಆಗೋದು ನೋಡ್ಬೋದು. ಸೊ ಡಿಜಿಟಲ್ ಕರೆನ್ಸಿ ಬಿಲ್ನ ಕೂಡ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಪ್ರೈವೇಟ್ ಕರೆನ್ಸಿಗಳನ್ನು ಬ್ಯಾನ್ ಮಾಡ್ತಾರೆ ಅನ್ನುವಂತಹ ನ್ಯೂಸ್ ಕೂಡ ಬಂದಿತ್ತು. ಸೊ ಅದನ್ನು ನಾನು ಕವರ್ ಕೂಡ ಮಾಡಿದ್ದೆ. ಸೊ ಇಲ್ಲಿ ನೋಡಬೇಕಾಗತ್ತೆ ಪ್ರೈವೇಟ್ ಕರೆನ್ಸೀಸ್ ಯಾವ್ದ್ಯಾವುದು ಅಂತ. ಸೊ ಅದರ ಮೇಲೆ ಗಮನ ಇರಬೇಕಾಗತ್ತೆ. ಹಾಗೆ ಇಲ್ಲಿ RBI ಕೂಡ ತನ್ನದೇ ಆದ ಒಂದು ಡಿಜಿಟಲ್ ಕರೆನ್ಸಿಯನ್ನು ತರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇಲ್ಲಿ HDFC ಸೆಕ್ಯೂರಿಟೀಸ್ ಅವರು ಕೆಲವೊಂದು ಶೇರ್ಗಳನ್ನು ರೆಕಮೆಂಡ್ ಮಾಡಿದ್ದಾರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ. ಅದರಲ್ಲಿ ಮುಖ್ಯವಾಗಿ ನಾವು ನೋಡಿದಾಗ ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸೊ ಇದು ಲೈಫ್ ಟೈಮ್ ಹೈ ಹತ್ರ ಟ್ರೇಡ್ ಮಾಡ್ತಿದೆ, ಕರೆಂಟ್ಲಿ 149 ಹತ್ರ ಟ್ರೇಡ್ ಮಾಡ್ತಿದೆ. ಸೊ ಇಲ್ಲಿ ನೀವು 165 ಟಾರ್ಗೆಟ್ಗೆ ಒಂದು ಸ್ವಿಂಗ್ ಟ್ರೇಡ್ನ ತೊಗೋಬೋದು, 12% ರಿಟರ್ನ್ ನಿಮಗೆ ಸಿಗುವ ಸಾಧ್ಯತೆ ಇದೆ. ಆದರೆ ಸ್ಟ್ರಿಕ್ಟ್ ಆಗಿ 138 ಒಂದು ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಫಾರ್ಮಾ ಸೆಕ್ಟರ್ನ ಕಂಪನಿ ಸಿಪ್ಲಾ. ಸೊ ಸಿಪ್ಲಾದಲ್ಲಿ ಕೂಡ ಒಂದು ರೆಕಮೆಂಡೇಶನ್ ಬಂದಿದೆ. ಸೊ 1005-1093 ಟಾರ್ಗೆಟ್ ನಿಮಗೆ ನೋಡೋದಕ್ಕೆ ಸಿಗ್ಬೋದು. ಕರೆಂಟ್ ಮಾರ್ಕೆಟ್ ಪ್ರೈಸ್ ನಮಗೆ 960 ಹತ್ರ ಕಾಣಿಸ್ತಿದೆ. ಇಲ್ಲಿ ಕೂಡ ಅಷ್ಟೇ 915 ಒಂದು ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಒಳ್ಳೆಯ ಒಂದು ರಿಟರ್ನ್ ನಿಮಗೆ ನೋಡೋದಕ್ಕೆ ಸಿಗ್ಬೋದು ಈ ಡಿಸೆಂಬರ್ ತಿಂಗಳಲ್ಲಿ. ಹಾಗೆ ಎಸ್ಕಾಟ್. ಸೊ ಎಸ್ಕಾಟ್ ಕೂಡ ಲೈಫ್ ಟೈಮ್ ಹೈಯಲ್ಲಿ ಟ್ರೇಡ್ ಮಾಡ್ತಾ ಇದೆ. ಇಲ್ಲಿ ಕೂಡ ಒಂದು ಬೈಯಿಂಗ್ ರೆಕಮೆಂಡೇಶನ್ ಬಂದಿದೆ, ಟಾರ್ಗೆಟ್ ನಿಮಗೆ 2,000 ನೋಡೋದಕ್ಕೆ ಸಿಗ್ಬೋದು. ಈಗ ಎಸ್ಕಾಟ್ ಏನಿದೆ 1,870 ಹತ್ರ ಟ್ರೇಡ್ ಮಾಡ್ತಿದೆ. ಇಲ್ಲೂ ಕೂಡ 1,755 ಒಂದು ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿ ಟ್ರೇಡ್ನ ತೊಗೋಬೋದು. ಡಿವಿಸ್ ಲ್ಯಾಬೊರೇಟ್ರೀಸಲ್ಲಿ 5,400 ಟಾರ್ಗೆಟ್ ನೋಡೋದಕ್ಕೆ ಸಿಗ್ಬೋದು. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ ಗಮನಿಸಿದಾಗ 4,937 ಕಾಣಿಸ್ತಿದೆ. ಇಲ್ಲಿ 4,670 ಒಂದು ಸ್ಟಾಪ್ ಲಾಸ್ನ ಇಟ್ಟು ಟ್ರೇಡ್ನ ತೊಗೋಬೋದು. ಅದೇ ರೀತಿ ಹಿಂದೂಸ್ತಾನ್ ಯೂನಿಲಿವರ್. ಹಿಂದೂಸ್ತಾನ್ ಯೂನಿಲಿವರ್ ನಮಗೆ 1 ಒಂದೇ ಪ್ರೈಸ್ ರೇಂಜಲ್ಲಿ ಕನ್ಸಾಲಿಡೇಟ್ ಆಗ್ತಿದೆ. ಸೊ ಮಾರ್ಕೆಟಲ್ಲಿ ಒಂದು ರಿಕವರಿ ಬಂದಾಗ ಸೊ ಇಲ್ಲಿ ಒಂದು ಬೈಯಿಂಗ್ ಬರುವಂಥ ಸಾಧ್ಯತೆ ಇದೆ. ಹಾಗೆ ನಮಗೆ 2,420 ಟಾರ್ಗೆಟ್ ಕೂಡ ಕಾಣಿಸ್ತಿದೆ. ಸೊ ಇಲ್ಲಿ ನೀವು 2,294 ಒಂದು ಸ್ಟಾಪ್ ಲಾಸ್ನ ಇಟ್ಟು ಟ್ರೇಡ್ನ ತೊಗೋಬೋದು.
ಅದೇ ರೀತಿ ಆಸ್ಟ್ರಾಲ್ ಪಾಲಿಟೆಕ್ನಿಕ್ ಇಲ್ಲಿ ಕೂಡ ಅಷ್ಟೇ, ನೀವು ಒಂದು ಬೈಯಿಂಗ್ನ ಮಾಡ್ಬೋದು. ಸೊ ಕರೆಂಟ್ ಮಾರ್ಕೆಟ್ ಪ್ರೈಸ್ 2140 ರೂಪಾಯಿ ಕಾಣಿಸ್ತಿದೆ. ಇಲ್ಲಿ 2128ರ ಒಂದು ಸ್ಟಾಪ್ ಲಾಸ್ನ ಮೇಂಟೈನ್ ಮಾಡಿ 2275ರ ಟಾರ್ಗೆಟ್ಗೆ ಒಂದು ಬೈಯಿಂಗ್ನ ಮಾಡ್ಬೋದು. ಸೊ ಎಲ್ಲ ಸ್ಟಾಕ್ಗಳು ಲಾಂಗ್ ಟರ್ಮ್ಗೂ ಕೂಡ ಒಂದು ಒಳ್ಳೆಯ ಸ್ಟಾಕ್ಗಳಾಗಿರುತ್ತೆ. ಸೊ ಇದನ್ನು ಬೈಯಿಂಗ್ ಮಾಡುವ ಬಗ್ಗೆ ನೀವು ಯೋಚನೆನ ಮಾಡ್ಬೋದು. ಹಾಗೆ ಇಲ್ಲಿ ರಿಲಯನ್ಸ್ ಕ್ಯಾಪಿಟಲಲ್ಲಿ ಒಂದು ನ್ಯೂಸ್ ಬರ್ತಿದೆ, RBI ಅವರು ಇಲ್ಲಿ ಈ ಕಂಪನಿಯನ್ನು ರಿಸಾಲ್ವ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ. ಸೊ ರಿಲಯನ್ಸ್ ಕ್ಯಾಪಿಟಲ್ ಟೋಟಲ್ ಸಾಲ ಬಂದು ನಮಗೆ 21,781 ಕೋಟಿ ಕಾಣಿಸ್ತಿದೆ. ಸೊ ಅದರ ಇಂಟ್ರೆಸ್ಟನ್ನು ಪೇ ಮಾಡೋದ್ರಲ್ಲಿ ಇಲ್ಲಿ ಕಂಪನಿ ಫೇಲ್ ಆಗ್ತಿದೆ ಪದೇ ಪದೇ. ಅದೇ ಕಾರಣದಿಂದ RBI ಈ ಡಿಸಿಷನ್ಗೆ ಬಂದಿದೆ. ಸೊ ಇವರನ್ನು ಬ್ಯಾಂಕ್ ಕರಪ್ಟ್ ಅಂತ ಡಿಕ್ಲೇರ್ ಮಾಡಿ ಸೊ ಕಂಪನಿಯನ್ನು ಇಲ್ಲಿ ರಿಸಾಲ್ವ್ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಿದೆ. ಸೊ ಶೇರ್ ಪ್ರೈಸ್ ನೀವು ಗಮನಿಸಿದಾಗ ನೋಡ್ಬೋದು ಇಲ್ಲಿ ಶೇರ್ ಪ್ರೈಸ್ ಹೇಗಿದೆ ಅಂತ. ಸೊ 15 ರೂಪಾಯಿಂದ 30 ರೂಪಾಯಿಗೆ ಹೋಗುತ್ತೆ, ಮತ್ತೆ ಅದೇ ಪ್ರೈಸ್ಗೆ ಬರುತ್ತೆ, ಮತ್ತೆ ಅಲ್ಲಿಂದ ಒಂದು ಬೈಯಿಂಗ್ ಬರುತ್ತೆ. ಸೊ ಈ ರೀತಿ ಈ ಶೇರ್ ಪ್ರೈಸ್ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಸೊ ಈ ಲೆವೆಲಲ್ಲಿ ಎಂಟ್ರಿಯನ್ನು ತಗೋತಾರೆ. ಸೊ ಕೋಟ್ಯಾಂತರ ದುಡ್ಡನ್ನು ಅವರು ಇಲ್ಲಿ ಇನ್ವೆಸ್ಟ್ ಮಾಡಿದಾಗ ನಿಮಗೆ ವಾಲ್ಯೂಮ್ ಸಮೇತ ಪ್ರೈಸ್ ಮೇಲೆ ಹೋಗೋದು ಕಾಣಿಸುತ್ತೆ. ಹಾಗೆ ಇಲ್ಲಿಂದ ಕಂಟಿನ್ಯೂಸ್ ಅಪ್ಪರ್ ಸರ್ಕ್ಯೂಟ್ ಬಂದು ಮೇಲ್ಗಡೆ ಅಪ್ಪರ್ ಸರ್ಕ್ಯೂಟ್ ಬ್ರೇಕ್ ಆಗುತ್ತೆ. ಸೊ ಆ ಲೆವೆಲಲ್ಲಿ ರಿಟೇಲ್ ಇನ್ವೆಸ್ಟರ್ಸ್ ಎಂಟ್ರಿ ಆಗ್ತೀವಿ, ಮತ್ತೆ ಅಲ್ಲಿಂದ ನಮಗೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿರುತ್ತೆ. ಸೊ ಪೆನ್ನಿ ಶೇರ್ಗಳಲ್ಲಿ ದೊಡ್ಡ ಪ್ರಾಬ್ಲಮ್ ಅಂದರೆ ಇದೇನೆ. ಸೊ ಅದಕ್ಕೋಸ್ಕರ ಪೆನ್ನಿ ಶೇರ್ಗಳಿಂದ ದೂರ ಇರೋದು ತುಂಬಾ ಒಳ್ಳೆಯದು. ಕೆಲವೊಂದಿಷ್ಟು ಪೆನ್ನಿ ಶೇರ್ಗಳು ನಮಗೆ ಒಳ್ಳೆಯ ರಿಟರ್ನ್ನ ಜನರೇಟ್ ಮಾಡಿಕೊಡ್ಬೋದು, ಬಟ್ ಅಂಥ ಪೆನ್ನಿ ಶೇರ್ಗಳನ್ನು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಿಮಗೆ ಇಲ್ಲಿ 6 ತಿಂಗಳಲ್ಲಿ 36%ನ ರಿಟರ್ನ್ ಕಾಣಿಸ್ತಿರ್ಬೋದು, ಬಟ್ ಎಷ್ಟು ರೀಟೇಲ್ ಇನ್ವೆಸ್ಟರ್ಸ್ ಇದರಿಂದ ಪ್ರಾಫಿಟ್ ಮಾಡಿದ್ದಾರೆ ಅದನ್ನು ನೋಡಬೇಕಾಗತ್ತೆ. ಸೊ ಶೇರ್ ಇವತ್ತು ಲೋವರ್ ಸರ್ಕ್ಯೂಟಲ್ಲಿ ಕಾಣಿಸ್ತಿದೆ. ಸೊ ಯಾರ್ಯಾರು ಹೈಯರ್ ಲೆವೆಲ್ಸಲ್ಲಿ ಕಚ್ಕೊಂಡಿದ್ದಾರೆ ಅವ್ರಿಗೆ ಸೆಲ್ ಮಾಡುವಂಥ ಆಪರ್ಚುನಿಟಿ ಸಿಗ್ತಿಲ್ಲ. ಸೊ ಈಗ ಈ ಇನ್ಸಾಲ್ವೆನ್ಸಿ ನ್ಯೂಸ್ ಬಂದಿರೋದ್ರಿಂದ ಇಲ್ಲಿ ಮತ್ತೆ ಲೋವರ್ ಸರ್ಕ್ಯೂಟ್ಗಳು ಕಂಟಿನ್ಯೂ ಆಗುವಂಥ ಸಾಧ್ಯತೆ ಕಾಣಿಸ್ತಿದೆ. ಹಾಗೆ ಇದರ ಇನ್ನೊಂದು ಶೇರ್ ಅಂದರೆ ಅನಿಲ್ ಅಂಬಾನಿಯವರ ಕಂಪನಿಯದ್ದೇ ಇನ್ನೊಂದು ಶೇರ್ ರಿಲಯನ್ಸ್ ಪವರ್. ಸೊ ಇಲ್ಲಿ ಕೂಡ ನಮಗೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಸೊ ಇಂಥ ಶೇರ್ಗಳನ್ನು ಅವಾಯ್ಡ್ ಮಾಡೋದು ತುಂಬಾ ಅಗತ್ಯ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು ಪ್ರೈಸ್ ಆ್ಯಕ್ಷನ್ ಹೇಗಿದೆ ಅಂತ. ಸೊ ಸೇಮ್ ಕೈಂಡ್ ಆಫ್ ಶೇರ್ಸ್ ಇದೆಲ್ಲ. ಸೊ ಇಲ್ಲಿ ನಿಮಗೆ ಪ್ಯಾನಿಕ್ ನೋಡೋದಕ್ಕೆ ತುಂಬಾ ಸಿಗುತ್ತೆ. ಸೊ ಅದಕ್ಕೆ ಇಂಥ ಶೇರ್ಗಳನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಇನ್ನೊಂದು ಶೇರ್ ಬಂದು ರಿಲಯನ್ಸ್ ಕಮ್ಯುನಿಕೇಶನ್ ಲಿಮಿಟೆಡ್. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ನಾನು ಶೇರ್ ಮಾರ್ಕೆಟ್ ಎಂಟರ್ ಆದಾಗ ಫಸ್ಟ್ ಬೈ ಮಾಡಿದ ಶೇರ್ ರಿಲಯನ್ಸ್ ಕಮ್ಯುನಿಕೇಷನ್. ಸೊ ಅದರಲ್ಲಿ ತುಂಬಾ ಲಾಸ್ ಮಾಡಿದ್ದೀನಿ, ಅದಾದಮೇಲೆ ನನಗೆ ಅರ್ಥ ಆಯಿತು ಸೊ ಇಂಥ ಪೆನ್ನಿ ಶೇರ್ಗಳನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ. ಸೊ ಜಸ್ಟ್ ನನಗೆ ಕ್ವೆಶನ್ಸಲ್ಲಿ ಕೇಳಿದರು ಲಾಸ್ಟ್ ಟೈಮ್ ಈ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ದೀವಿ ಏನು ಮಾಡಬೇಕು ಅಂತ. ಸೊ ದಯವಿಟ್ಟು ನಿಮಗೆ ಒಂದು ಚಾನ್ಸ್ ಸಿಕ್ಕಿದ್ರೆ ಎಕ್ಸಿಟ್ ಆಗೋದಕ್ಕೆ ಟ್ರೈ ಮಾಡಿ. ಸೊ ಒಳ್ಳೊಳ್ಳೆ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಟ್ರೈಡೆಂಟಲ್ಲೂ ಕೂಡ ನಮಗೆ ಲೋವರ್ ಸರ್ಕ್ಯೂಟ್ ನೋಡೋದಕ್ಕೆ ಸಿಗ್ತಿದೆ. ಸೊ ಇದು ಒಂದು ಆಪರೇಟರ್ ಗೇಮ್ ಅಂತ ಹೇಳ್ಬೋದು. ಸೊ 40 ರೂಪಾಯಿ ಹತ್ರ ಟ್ರೇಡ್ ಮಾಡ್ತಿದ್ದಂತಹ ಟ್ರೈಡೆಂಟ್ 1-2 ವಾರದಲ್ಲಿ ನಮಗೆ 56-57 ಹತ್ರ ಟ್ರೇಡ್ ಮಾಡೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಪ್ಪರ್ ಸರ್ಕ್ಯೂಟ್ಗಳು ನೋಡೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಟ್ರೈಡೆಂಟ್ ಬೇರೆ ಪೆನ್ನಿ ಸ್ಟಾಕ್ಗಳಿಗೆ ಕಂಪೇರ್ ಮಾಡಿದಾಗ ನಿಮಗೆ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಅಂತ ಹೇಳ್ಬೋದು. ಸೊ ಟ್ರೈಡೆಂಟ್ ಏನಕ್ಕೆ ಪೆನ್ನಿ ಶೇರ್ ಆಯಿತು ಅಂದರೆ ಆ ಕಂಪನಿಯವರು ಶೇರನ್ನು ಸ್ಪ್ಲಿಟ್ ಮಾಡಿದರು. ಸೊ ಆ ಕಾರಣದಿಂದ ನಮಗೆ ಟ್ರೈಡೆಂಟ್ ಇಷ್ಟು ಕಮ್ಮಿ ಬೆಲೆಯಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಫಂಡಮೆಂಟಲ್ಸ್ ಚೆನ್ನಾಗಿದೆ, ಕಂಪನಿ ಪ್ರಾಫಿಟಲ್ಲಿದೆ, ಬಟ್ ಈ ಲೆವೆಲಲ್ಲಿ ಎಂಟ್ರ್ ಆಗಬೇಡಿ. 40 ರೂಪಾಯಿ ಹತ್ತತ್ರ ಶೇರ್ ಸಿಕ್ಕಿದ್ರೆ ಅಲ್ಲಿ ಎಂಟ್ರಿಯ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ನಾನು ನಿಮಗೆ ಇವತ್ತು ತಿಳಿಸ್ಕೊಟ್ಟಂತಹ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಮಾಹಿತಿಗಳಿಗೋಸ್ಕರ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.